ನಮಸ್ತೆ ಅಂಡ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ತುಪ್ಪದ ಹೀರೆಕಾಯಿ ಅಥವಾ ಬೋಳು ಹೀರೆಕಾಯಿ ಅಂತ ಏನು ಕರಿತೀವಿ ಅದರಿಂದ ಒಂದು ಕರಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ನೋಡೋಣ, ಬನ್ನಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ತುಪ್ಪದ ಹೀರೆಕಾಯಿ ಅಥವಾ ಬೋಳು ಹೀರೆಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಇಟ್ಕೊಂಡಿದ್ದೀನಿ. ಅದರದ್ದು ನಾನಿವಾಗ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ನೀವು ಸಿಪ್ಪೆ ತೆಗೆದೇನು ಕೂಡ ಮಾಡ್ಬೋದು, ನಾನಿಲ್ಲಿ ಸಿಪ್ಪೆಯನ್ನು ಬಳಸ್ತಾ ಇಲ್ಲ. ಸೊ ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸೊ ಎಲ್ಲದನ್ನು ನಾವು ಇದೇ ರೀತಿಯಾಗಿ ಸಿಪ್ಪೆಯನ್ನು ತೆಕ್ಕೊಳ್ಬೇಕಾಗತ್ತೆ. ಇದು ಎಳೆಯದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಎಲ್ಲದ್ದು ಇದೇ ರೀತಿ ನಾವು ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಇವಾಗ ಸಿಪ್ಪೆ ಎಲ್ಲ ತೆಗೆದಿದ್ದಾಗಿದೆ. ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಎಲ್ಲವನ್ನು ಇದೇ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಬಾಣಲೆಯನ್ನು ಬಿಸಿಗಿಟ್ಕೋಬೇಕು. ಮೊದಲಿಗೆ ಬಾಣಲೆ ಬಿಸಿ ಆಗ್ತಾ ಇದೆ. ಇವಾಗ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ. ಈಗ ನಾವು ಇದಕ್ಕೆ 1 ಚಮಚದಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಅರಿಶಿನದ ಪೌಡರ್ ಮತ್ತು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೋಣ. ಸಾಸಿವೆ ಜೀರಿಗೆ ಪಟಪಟ ಅಂದ ನಂತರ ಅದಕ್ಕೆ ನಾವು ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವು ಮತ್ತು ಜೀರಿಗೆ ಸಾಸಿವೆ ಎಲ್ಲ ಫ್ರೈ ಆದ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ನಾವು ಟ್ರಾನ್ಸ್ಪರೆಂಟ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಕರಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇಷ್ಟಾದರೆ ಸಾಕು. ಇದಕ್ಕೆ ನಾನು ಇವಾಗ 2 ಸಣ್ಣ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಟೊಮೆಟೊ ಕೂಡ ನಾವೀಗ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಬೇಗ ಸ್ಮೂತ್ ಆಗಬೇಕು ಅಂತಂದರೆ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 1/4 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ನಾನಿಲ್ಲಿ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಇವಾಗಲೇ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿದ ನಂತರ ಫ್ರೈ ಮಾಡಿ ಅದಾದ ನಂತರ ನಾನಿಲ್ಲಿ 1/4 ಟೀಸ್ಪೂನಷ್ಟು ಅಚ್ಚಕಾರದ ಪೌಡರ್ ಅಥವಾ ಮೆಣಸಿನ ಪುಡಿ, 1 ಚಮಚದಷ್ಟು ಧನಿಯಾ ಪೌಡರ್ ಮತ್ತು 1/4 ಟೀಸ್ಪೂನಷ್ಟು ಗರಂ ಮಸಾಲೆ ಮತ್ತು 1/4 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮತ್ತೆ 2 ನಿಮಿಷ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಈರುಳ್ಳಿ ಹಾಕಿ ಆದ ನಂತರ ಹಾಕ್ಕೊಳ್ಬೋದು ಅಥವಾ ಈ ಹಂತದಲ್ಲಾದ್ರೂ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ನಾವು ಇದಕ್ಕೆ ಕಟ್ ಮಾಡಿದಂತಹ ಹೀರೆಕಾಯಿಯನ್ನು ಹಾಕ್ಕೊಳ್ಳೋಣ. ನೀವು ಇಲ್ಲಿ ಯಾವ ಹೀರೆಕಾಯಿ ಆದರೂ ಬಳಸ್ಕೊಳ್ಬೋದು. ನಾನಿವತ್ತು ಬೋಳು ಹೀರೆಕಾಯಿ ಅಥವಾ ತುಪ್ಪದ ಹೀರೆಕಾಯಿ ಅಂತೇನು ಹೇಳ್ತೀವಿ ಅದನ್ನು ಬಳಸ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಇದೇ ರೀತಿ ಅದಾದ ನಂತರ ನಾವು ಒಂದು ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ನಾನು 2 ನಿಮಿಷ ಫ್ರೈ ಮಾಡಿ 1 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಈ ಕಡೆ ನಾವು 2 ಟೀಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಬಟ್ಲಾಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಟಿಲ್ದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ತುಪ್ಪದ ಹೀರೆಕಾಯಿ ಏನಿದೆ ಅದು ಸಾಫ್ಟ್ ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ. ಇಷ್ಟು ಬೆಂದಿದ್ರೆ ಸಾಕಾಗತ್ತೆ. ಇವಾಗ ನಾವು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದು ಹಾಕಿದ ತಕ್ಷಣ ನಮಗೆ ಕನ್ಸಿಸ್ಟೆನ್ಸಿ ದಪ್ಪವಾಗಿ ಬರುತ್ತೆ. ಕಡಲೆ ಹಿಟ್ಟು ಬದಲು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ 1/2 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ಬಾಯ್ಲ್ ಬರೋವರೆಗೂ ನಾವು ಇದನ್ನು ಹಾಗೆ ಬಿಡೋಣ. ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಮತ್ತು ರೋಟಿ ಎಲ್ಲದರ ಜೊತೆಗೂ.
ಅನ್ನಕ್ಕೂ ಕೂಡ ಕಲಸ್ಕೊಂಡು ತಿನ್ಬೋದು. ಇವಾಗ ನಮ್ಮ ಗ್ರೇವಿ ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಆ ಥರ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದು ನೋಡಿ ಇಷ್ಟ ಆದರೆ ಸಾಕಾಗತ್ತೆ, ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಕರಿ ರೆಡಿ ಆಯಿತು. ಬಿಸಿ ಬಿಸಿ ತುಪ್ಪದ ಹೀರೆಕಾಯಿನ ನೀವು ರೋಟಿ ಚಪಾತಿ ಜೊತೆಗೆ ಸವಿಯೋದಕ್ಕೆ ಇವಾಗ ಸಿದ್ಧವಾಗಿದೆ. ಈ ರೆಸಿಪಿಯನ್ನು ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.